ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನು ಶಿಲ್ಪಾ, ಮನೆ ಪಕ್ಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಹೆಸರುಬೇಳೆ ಸೌತೆಕಾಯಿ ಕೋಸಂಬರಿ ಅಥವಾ ಹೆಸರುಬೇಳೆ ಸೌತೆಕಾಯಿ ಸಲಾಡ್. ತುಂಬಾ ಈಸಿ ರೆಸಿಪಿ. ಹೇಗ್ ಮಾಡೋದು ಅನ್ನೋದನ್ನ ನೋಡೋಣ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಕಾಲು ಕಪ್ ಹೆಸರುಬೇಳೆ, ಎರಡು ಮಧ್ಯಮ ಗಾತ್ರದ ಸೌತೆಕಾಯಿ ಅಥವಾ ಒಂದು ದೊಡ್ಡ ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿರೋದು, ಮೂರು ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ಅರ್ಧ ಕಪ್ ಹಸಿ ತೆಂಗಿನ ತುರಿ, ಅರ್ಧ ಟೀಸ್ಪೂನ್ ಉದ್ದಿನ ಬೇಳೆ, ಅರ್ಧ ಇಂಚು ಶುಂಠಿ, ಎರಡರಿಂದ ಮೂರು ಹಸಿಮೆಣಸು, ನಾಲ್ಕರಿಂದ ಐದು ಕರಿಬೇವು, ಅರ್ಧ ಲಿಂಬೆಹಣ್ಣು, ಒಂದು ದೊಡ್ಡ ಚಿಟಿಕೆ ಇಂಗು, ಅರ್ಧ ಟೀಸ್ಪೂನ್ ಸಾಸಿವೆ, ಒಂದು ಒಣಮೆಣಸು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಒಂದು ಟೀಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ನಾನು ಅರ್ಧದಷ್ಟು ತೆಂಗಿನ ತುರಿ ಅಂದರೆ ಕಾಲು ಕಪ್ನಷ್ಟು ತೆಂಗಿನ ತುರಿ, ಹಸಿಮೆಣಸು, ಶುಂಠಿ, ಒಂದು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನ ಹಾಕಿ ಇದನ್ನ ನೀರು ಹಾಕ್ದೇನೆ ತರ್ತರಿಯಾಗಿ ಒಂದೆರಡರಿಂದ ಮೂರು ಸೆಕೆಂಡ್ ನಾವು ರುಬ್ಕೊಳ್ಬೇಕು. ಈಗ ಹೆಸರು ಬೇಳೆಯನ್ನ ನಾನು ಒಂದು ಗಂಟೆ ನೀರಿನಲ್ಲಿ ನೆನೆಸಿ ನೀರನ್ನ ಬಸ್ದಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಹೆಸರು ಬೇಳೆ, ಸೌತೆಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಲಿಂಬೆಹಣ್ಣು, ಹಾಗೂ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ. ಈ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನ ಪೂರ್ತಿಯಾಗಿ ಇದಕ್ಕೆ ಹಾಕಿ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ನಾನು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಇಂಗು, ಸಾಸಿವೆ, ಉದ್ದಿನ ಬೇಳೆ ಹಾಗೂ ಒಣಮೆಣಸು ಇದನ್ನ ಹಾಕಿ ಇದು ಸ್ವಲ್ಪ ಚಿಟಿಪಿಟಿ ಅನ್ನೋ ತನಕ ಇದನ್ನ ಈ ರೀತಿ ಅಲ್ಲಾಡಿಸ್ಕೊಳ್ಳಿ. ಈಗ ಕೊನೆಯದಾಗಿ ಕರಿಬೇವಿನ ಸೊಪ್ಪನ್ನ ಹಾಕಿ ಚಿಟಿಪಿಟಿ ಅಂತ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಳಿ. ಈಗ ಈ ಒಗ್ಗರಣೆಯನ್ನ ನಾವು ಕೋಸಂಬರಿಗೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಸೌತೆಕಾಯಿ ಕೋಸಂಬರಿ ಸವಿಯೋದಕ್ಕೆ ಸಿದ್ಧವಾಗಿದೆ. ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಇದು. ರಾಮನವಮಿ ಸ್ಪೆಷಲ್ ಕೋಸಂಬರಿ. ದಯವಿಟ್ಟು ಮಾಡಿ ನೋಡಿ ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಇದೇ ರೀತಿ ಮತ್ತೊಂದು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್.